ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಫ್ರೈಡ್ ರೈಸ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಈಸಿ, ಸಿಂಪಲ್, 15 ಮಿನಿಟ್ಸ್ಗೆ ಆಗುತ್ತೆ. ಏನಪ್ಪ ಮಾಡಬೇಕು ನೈಟು ಒಂದು ಹೊತ್ತಿಗೆ ಅಂತ ಅನ್ನೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನ. ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಬಿಟ್ಟು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ಒಂದು 4 ಜನಕ್ಕೆ ಆಗಷ್ಟು ನಾನು ಹಾಕ್ಕೊಂಡಿದ್ದೀನಿ ಇಷ್ಟೆ. ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ನಾನು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳಿಬಿಟ್ಟು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿನೂ ಹಾಕ್ಕೋಬೋದು, ಹಾಗೂ ಹಾಕ್ಕೋಬೋದು. ನಾನಿಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾಕೆ ಅಂತಂದರೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿಬಿಟ್ಟು ನಿಮಗೆ ನೀವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ವೆಜಿಟೇಬಲ್ಸ್ ಅದೇ ಇದು ಅಂತ ಏನಿಲ್ಲ. ಕ್ಯಾರೆಟು, ಬೀನ್ಸು, ಮತ್ತು ಎಲೆಕೋಸಿದ್ರೆ ಎಲೆಕೋಸು ತಗೊಳ್ಳಿ. ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಮನೇಲಿರುತ್ತೆ ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ನೀವು. ನಾನು ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡಿದ್ದೀನಿ. ನನಗೆ ಕ್ಯಾಪ್ಸಿಕಮ್ ಅಂತಂದರೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿಬಿಟ್ಟು ನೀವು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಕ್ಯಾಪ್ಸಿಕಮ್ಮು ಯೂಸ್ ಮಾಡ್ಬೋದು. ನಾನು ಹೇಳಿದ್ನಲ್ವ, ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕನ್ನಿಸುತ್ತೆ, ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇದ್ದಾವೆ ಆ ಥರ ನೋಡ್ಕೊಂಬಿಟ್ಟು ನೀವು ಒಂದು 15 ಮಿನಿಟ್ಸ್ನಲ್ಲೆಲ್ಲ ಮಾಡ್ಬೋದು. ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾಡಿಸ್ಕೊಳ್ಳೋಣಂತೆ. ಯಾಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಬಾಡಿಸ್ಕೊಂಡ್ರೆ ಅದು ಚೆನ್ನಾಗಿ ಘಮ ಚೆನ್ನಾಗಿ ಬರುತ್ತೆ, ಹಾಗೆ ಚೆನ್ನಾಗೂ ಟೇಸ್ಟೂ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡ ನಂತರ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ನೀವು ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಆರ್ಗ್ಯಾನಿಕ್ ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಾನು ಸ್ವಲ್ಪ ಗರಂ ಮಸಾಲನ 1 ಸ್ಪೂನಷ್ಟು ನಾನು ಗರಂ ಮಸಾಲ ಯೂಸ್ ಮಾಡಿದ್ದೀನಿ. ಆಮೇಲೆ ಜೀರಿಗೆ ಪೌಡರ್ ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಧನಿಯ ಬೇಕಾದ್ರೂ ನೀವು ಧನಿಯನೂ ಯೂಸ್ ಮಾಡ್ಬೋದು. ಸ್ವಲ್ಪ ಫ್ಲೇವರಿಗೋಸ್ಕರ ಅಷ್ಟೇ ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ನಾನು ಕಲರ್ ಚೆನ್ನಾಗಿ ಕಾಣಿಸುತ್ತೆ, ವೈಟ್ ವೈಟ್ ಆದರೆ ಅಷ್ಟು ಚೆನ್ನಾಗಿ ಇದು ಇರೋದಿಲ್ಲ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಅಂದರೆ ಚಿಲ್ಲಿ ಪೌಡರ್ನ ಸ್ವಲ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ. ಈಗ ನಾನು ಪನ್ನೀರ್ನ ಹಾಕ್ತಾಯಿದ್ದೀನಿ. ಪನ್ನೀರು ನಮ್ಮನೇಲಿ ಪನ್ನೀರ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ಹಾಗಾಗಿ ನಾನು 1 ಪನ್ನೀರ್ ಫುಲ್ಲೂ ಹಾಕ್ತಾಯಿದ್ದೀನಿ. ನಿಮಗೆ ಪನ್ನೀರು ಅರ್ಧ ಹಾಕೊಳ್ಬೇಕಂತಂದರೆ ಅರ್ಧ ಹಾಕ್ಕೊಳ್ಳಿ, ಫುಲ್ಲು ಬೇಕಂದರೆ ಫುಲ್ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಯೂಸ್ ಮಾಡ್ಬೋದು. ಪನ್ನೀರು ಹಾಕ್ಕೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಷ್ಟೇ ಸಾಕು. ಯಾಕೆ ಅಂತಂದರೆ ತುಂಬ ಬಾಡಿಸ್ಕೊಂಡ್ರೆ ಪನ್ನೀರು ಒಡೆದೋಗ್ಬಿಡುತ್ತೆ, ಅದು ತುಂಬ ಸಾಫ್ಟಾಗಿರುತ್ತಲ್ವ. ಹಾಗಾಗಿ ನಾನು ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಒಂದು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಟೇಸ್ಟಿನೂ ಚೆನ್ನಾಗಿತ್ತು. ಮನೇಲಿ ಏನಪ್ಪ ಮಾಡಬೇಕು ಅಂತೇಳಿ ಅಂದ್ಕೊಳೋದ್ಕಿಂತ ಒಂದು 15 ಮಿನಿಟ್ಸ್ನಲ್ಲಿ ನಾವು ಇದನ್ನು ಮಾಡಿರ್ಬೋದು. ಲಾಸ್ಟ್ಗೆ ನಿಮ್ಮ ಹತ್ರ ಫ್ರೈಡ್ ರೈಸ್ ಪೌಡರ್ ಏನಾದರೂ ಇದ್ದರೆ ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಅಷ್ಟಾದರೂ ನಡೆಯುತ್ತೆ. ಲಾಸ್ಟಿಗೆ ನಾನು ಸ್ವಲ್ಪ ಇದು ಪೌಡರ್ನ ಯೂಸ್ ಮಾಡೋದ್ರಿಂದ ಅಂದರೆ ಫ್ರೈಡ್ ರೈಸ್ ಪೌಡರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಹಾಗಾಗಿಬಿಟ್ಟು ನಾನು ಸ್ವಲ್ಪ 1.5 ಸ್ಪೂನಷ್ಟು ಅಷ್ಟೇ ಲಾಸ್ಟಿಗೆ ನಾನು ಅದನ್ನು ಆ್ಯಡ್ ಮಾಡಿಬಿಟ್ಟು ಕಲಿಸ್ತಾ ಇದ್ದೀನಿ. ಫ್ಲೇವರು ಚೆನ್ನಾಗಿರುತ್ತೆ, ಬೇಕಾದರೆ ನೀವು ಯೂಸ್ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ಪು ಮಾಡ್ಬೋದು. ನಾನು ಯಾವ ಸೋಯಾ ಸಾಸು, ಚಿಲ್ಲಿ ಸಾಸ್ ನಾನು ಏನು ಯೂಸ್ ಮಾಡಿಲ್ಲ, ನ್ಯಾಚುರಲಾಗಿ ಮಾಡಿದ್ದೀನಿ. ಲಾಸ್ಟ್ಗೆ ನಾನು ಇದಕ್ಕೆ ಕೊತ್ತಂಬರಿ ಒಂದು ಆ್ಯಡ್ ಮಾಡಿಬಿಟ್ಟು ನಾನಿವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಇವಾಗ. ನಂತರ ನಾನು ಬಿಸಿ ಅನ್ನ ಅಂದರೆ ಸ್ವಲ್ಪ ಬಿಸಿ ಬಿಸಿ ಅನ್ನನೇ ಕಲಿಸ್ಬಾರ್ದು, ಸ್ವಲ್ಪ ತಣ್ಣಗಾದಮೇಲೆ ಅಂದರೆ ಉದುರುದ್ರಾಗಿರುತ್ತೆ. ಅಕ್ಕಿನ ನಾನು 1 ಅವರ್ವರೆಗೂ ನೆನೆಸ್ಬಿಟ್ಟು ನಾನು ಅನ್ನ ಮಾಡಿರೋದ್ರಿಂದ ಚೆನ್ನಾಗಿ ಉದುರುದ್ರಾಗಿದೆ ಅನ್ನನ. ನಮಗೆ ಎಷ್ಟು ಒಗ್ಗರಣೆಗೆ ಎಷ್ಟು ಬೇಕೋ ನೋಡಿಕೊಂಡು ಫಸ್ಟು ಕಲಿಸ್ಕೊಂಡು ಮತ್ತೆ ಬೇಕು ಅಂತ ಒಗ್ಗರಣೆ ಅನಿಸಿದರೆ ಮತ್ತೆ ನಾವು ಆ್ಯಡ್ ಮಾಡಿಕೊಂಡು ಒಗ್ಗರಣೆನ ಕಲಿಸ್ಕೊಡೋಣ. ಹಾಗಾಗಿ ನಾನು ಒಗ್ಗರಣೆನ ಆಲ್ರೆಡಿ ಒಂದು ಸ್ವಲ್ಪ ಬೌಲ್ನಲ್ಲಿ ತಗೊಂಡಿದ್ದೀನಿ. ಈಗ ನಾನು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಥರ ನೀವು ಒಮ್ಮೆ ಮಾಡ್ಕೊಂಡು ತಿನ್ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ಲೂ ಆಗಿರುತ್ತೆ. ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸಿರೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಇಲ್ಲಾಂದರೆ ತುಂಬ ವೈಟ್ ವೈಟಾಗಿ ಅನ್ನಿಸ್ತಾ ಇರುತ್ತೆ, ತಿನ್ನೋಕ್ಕೆ ಅಷ್ಟು ಇದು ಇರೋದಿಲ್ಲ. ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸಿರೋದ್ರಿಂದ ಕಲರ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ನನ್ನ ಮಗ ಹೇಗಿದೆ ಅಂತ ಹೇಳ್ತಾನೆ, ಕೇಳೋಣಂತೆ ಬನ್ನಿ.
ಬೇಬಿ ಹೆಂಗಿದೆ? ಸೂಪರ್ ಇದೇನಾ? ಖಾರವಾಗಿದೆಯಾ? ಏನು ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಜಾಸ್ತಿ ಖಾರನೂ ಅಂತ ಇಲ್ಲ. ಕರೆಕ್ಟ್ ಇದೇನಾ? ಇಷ್ಟ ಆಯ್ತಾ ನಿನಗೆ? ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಪಕ್ಕ ಇರೋ ಬೆಲ್ ಬಟನ್ನ ಒತ್ತಿದರೆ ನಿಮಗೆ ನಾನು ಮಾಡೋ ಎಲ್ಲ ರೆಸಿಪೀಸು ನೋಟಿಫಿಕೇಷನ್ಸ್ ಬರುತ್ತೆ, ನೀವು ನೋಡ್ಬೋದು.